ಆದರೆ ನೋಡಿ, ಕಲಬುರಗಿ ತೀರಿದಾಗ ನಾನು ಕಲಬುರಗಿ ನಾನು ಕಲಬುರಗಿ ಅಂತೇಳಿ ಒಂದೇ ಮೇಣದ ಬತ್ತಿ ಹೆಚ್ಚಿಬಿಟ್ಟು, ಗೌರಿ ಹೋದಾಗ ನಾನು ಗೌರಿ ನಾನು ಗೌರಿ ಅಂತೇಳಿಬಿಟ್ಟು ಒಂದೇ ಮೇಣದ ಬತ್ತಿ ಹೆಚ್ಚಿಬಿಟ್ಟು ಸುಮ್ಮನಾಗ್ಬಿಟ್ಟು. ಅದು ನಿರ್ಮಾಮಣಿಗೂ ಬಂದಿತ್ತು, ಭಗವಾನ್ಗೂ ಬಂದಿತ್ತು, ಚಂಪಾಗೂ ಬಂದಿತ್ತು, ನಮ್ಮ ಗೆಳತ ನಾಯಕ್ಕೂ ಸುಧಾಮಿತ್ತರು ಸಿದ್ದರಾಮಯ್ಯನಿಗೂ ಬಂದಿತ್ತಲ್ಲ, ಅವ್ರಿಗೂ ಬಂದಿತ್ತು. ಅವರು ಹಿಟ್ ಲಿಸ್ಟಲ್ಲಿದ್ದರು, ಮೈಲಿಯವರೇ ಸಿದ್ದರಾಮಯ್ಯನವರು ಕೂಡ ಹಿಟ್ ಲಿಸ್ಟಲ್ಲಿದ್ದರು. ಭಾಳ ತೀವ್ರವಾದ ಬೆದರಿಕೆ ಇತ್ತು ಅವರಿಗೆ. ನಿಡುಮಾಮಣಿಗೆ ಹೋಗಿದ್ರೆ ನನಗೆ ಎರಡು ತಂಡಗಳು, ನನ್ನನ್ನು ಮುಗಿಸ್ಲಿಕ್ಕೆ ಎರಡು ತಂಡಗಳು ನೆನೆಸಿದ್ರು ಪುಣ್ಯಾತ್ಮರು. ದೇವ್ರ ಕೃಪೆ ಬಿಡಿ, ಕೊಲ್ಲೋನೊಬ್ಬ ಇದ್ರೆ ಕಾಯೋನೊಬ್ಬ ಇರ್ತಾನೆ, ಏನೋ ದೈವಶಕ್ತಿ ಆ ಮಾತು ಬೇರೆ. ತಾನು ಹೋಗಿದ್ರೆ ನಾನು ನಿಡುಮಾಮಣಿ ನಾನು ನಿಡುಮಾಮಣಿ ಅಂತ ಒಂದೇ ಮೇಣದ ಬತ್ತಿ ಹೆಚ್ಚಿಬಿಡೋರು. ಸಿದ್ದರಾಮಯ್ಯನವ್ರು ಹೋಗಿದ್ರೆ ಅಷ್ಟೇ, ನಾನು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯ ಅಂತ ಒಂದೇ ಮೇಣದ ಬತ್ತಿ ಹೆಚ್ಚಿಬಿಡ್ತಾನೆ ಸಮಾಜ. ನಾನು ಹೇಳಿದ್ದು, ಸತ್ತ ಮೇಲೆ ಮೇಣದ ಬತ್ತಿ ಹೆಚ್ಚಿ ಸಮಾಧಾನ ಕೊಡೋದಕ್ಕಿಂತ ಬದುಕಿದ್ದಾಗ ನಾನು ಹೇಳೋದು, ಆ ಶಕ್ತಿಗಳನ್ನು ಬೆಳೆಸಿ ಅವರಿಗೆ ಮೇಣದ ಬತ್ತಿ ಹೆಚ್ಚೋದಲ್ಲ, ಈಗ ನೀವು ಯಾವ ಅಧಿಕಾರವನ್ನು ಅವ್ರಿಗೆ ಕೊಡಬೇಕೋ ಆ ಅವರಿಗೆ ಕೊಟ್ಟು ಈ ಸಮಾಜದ ಬದಲಾವಣೆಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಅದು ಬಹಳ ಮುಖ್ಯವಾದ್ದು. ಹಾಗಾಗಿ ಬದಲಾವಣೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಖಂಡಿತ ಕರ್ನಾಟಕದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಆ ಬದಲಾವಣೆಯನ್ನು ಹೇಗೆ ನೀವು ಮತವನ್ನಾಗಿ ಪರಿವರ್ತಿಸಿ ಈ ನಾಡಿನ ಅಭ್ಯುದಯಕ್ಕೆ ನೀವು ಆ ಸ್ಥಾನಕ್ಕೆ ಬರ್ತೀರಿ ಅನ್ನೋದು ನಿಮ್ಮ ಮೇಲೆ ನಿಂತಿದೆ. ಹಾಗಾಗಿ ಅದಕ್ಕೆ ನಾನು ಈಗಲೂ ಕೂಡ ಸಿದ್ದರಾಮಯ್ಯನವರು ಈ ನಾಡಿನ ಆಶಾಕಿರಣವ ಅಂತ ನಾನು ಮೊದಲು ಹೇಳಿದ ಮಾತು ಅದರ ಅರ್ಥ ಅದೇನೆ. ದೇವರವರಿಗೆ ಅದು ಒದಗಿಸಿಕೊಡಲಿ ಅಂತ ನಾನು ಹಾರೈಸ್ತೇನೆ. ಅವರೇನು ಹೇಳ್ತಿದ್ರಲ್ರಪ್ಪ ಸಿದ್ದರಾಮಯ್ಯನವರೇ, ಮೋದಿಯವರು 10% ಅಂತ ನೀವಿದ್ದಾಗ ಹೇಳೋರಲ್ಲ, ಪರವಾಗಿಲ್ಲ ನಮಗಷ್ಟೇ ಇರಲಿ 10%, ಈ ಥರ 40 ಆಗೋದು ಬೇಡ, ಈ 40 ತಪ್ಪಿಸ್ಬಿಟ್ಟು ಈ 40 ತಪ್ಪಿಸಿ 10 ಬರಲಿ ಪರವಾಗಿಲ್ಲ, ನಾವು ಒಪ್ಕೊಳ್ತೀವಿ, ನಾವು ಒಪ್ಕೊಳ್ಳೋಣ ಫಸ್ಟ್. ಯಾಕಂದರೆ ಈ ಬೆಲೆ ಏರಿಕೆ ಥರ ಲಂಚದ ಇದು ಭ್ರಷ್ಟಾಚಾರ ಏರಿಕೆ ಆಗ್ತಾನೇ ಇದೆ ನೋಡಿ, ಅಟ್ಲೀಸ್ಟ್ ಗಣನೀಯವಾಗಿ ಅದನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಪಕ್ಷದಿಂದಲೂ ಭ್ರಷ್ಟಾಚಾರವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅಂತ ಒಂದು ಅಸಹಾಯಕತೆಯೇ ನಿರ್ಮಾಣ ಆಗಿದೆ ಈ ವ್ಯವಸ್ಥೆ ಒಳಗಡೆ. ವ್ಯವಸ್ಥೆಯೇ ಹಾಗಾಗಿದೆ. ಗಣನೀಯವಾಗಿ ತಗ್ಗಿಸೋ ಪ್ರಯತ್ನವನ್ನಾದರೂ ನಮ್ಮ ಸಿದ್ದರಾಮಯ್ಯನವರು ಈ ಸಾರಿಯ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನೀವು ಪ್ರಾಮಾಣಿಕವಾಗಿ ಭರವಸೆ ಕೊಡಬೇಕು. ಪ್ರಯತ್ನವನ್ನಾದರೂ ನಮ್ಮ ಸಿದ್ದರಾಮಯ್ಯನವರು ಈ ಸಾರಿಯ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನೀವು ಪ್ರಾಮಾಣಿಕವಾಗಿ ಭರವಸೆ ಕೊಡಬೇಕು ನಾಡಿನ ಜನಕ್ಕೆ. ನಾವು ಗಣನೀಯವಾಗಿ ತಗ್ಗಿಸ್ತೇವೆ ಅಂತ ಏನೇನು ಅನ್ಯಾಯಗಳಾಗಿದೆ ಪಟ್ಟಿ ಮಾಡ್ತಾ ಇದ್ದೀರಿ, ಅದನ್ನೆಲ್ಲ ನಾವು ಖಂಡಿತ ಹೋಗಲಾಡಿಸ್ತೀವಿ, ಈ ಈ ಈ ಜನರಿಗೆ ನ್ಯಾಯ ಒದಗಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ನೀವು ನೀಡಿದರೆ ಖಂಡಿತ ಜನ ನಿಮ್ಮನ್ನು ಸ್ವಾಗತಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಗಂಗಾಧರ ಮೂರ್ತಿಯವರ ಅಂಥವರ ಆಶಯವೂ ಕೂಡ ಅದೇ ಆಗಿತ್ತು ಅಂತಕ್ಕಂಥದ್ದು. ಸಮಾಜದ ನಿರ್ಮಾಣ ಅವರ ಆಶಯ ಆಗಿತ್ತು ಅಂತಕ್ಕಂಥದ್ದು, ಆ ಸಮಾಜದ ನಿರ್ಮಾಣದ ಸಂಕೇತವಾಗಿ ಧ್ವನಿಯಾಗಿ ಇವತ್ತು ಸಿದ್ದರಾಮಯ್ಯನವರು ಕಾರ್ಯ ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಸಂತೋಷ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಶುಭ ಹಾರೈಸಿ ನಾನು ಮಾಡ್ತೇನೆ.